ಹಾಯ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕಲಾವಿದ ನವೀನ್. ಇಷ್ಟು ಬೇಗ 10,000 ಸಬ್ಸ್ಕ್ರೈಬರ್ಸ್, ಒಂದು ದೊಡ್ಡ ಟೀಮ್ ಮಾಡಿಕೊಟ್ಟಿದ್ರ ನನಗೆ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಾನು ನಿಜ ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ನನಗೆ ತೋರಿಸ್ತೇನೆ ನಿಮಗೆ. ಗೂಗಲ್ ಆಡ್ಸೆನ್ಸಿಂದ ಪಿನ್ನು ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಇದು ನೋಡಿದ ಕೂಡಲೇ ಒಂಥರ ಖುಷಿಯಾಗೋಯ್ತು ನನಗೆ. ಸ್ಟಾರ್ಟಿಂಗು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವಾಗ ಒಂದು ಚಿಂತೆ, ಯಾವಾಗ ನಾವು 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ತೀವಿ, ಯಾವಾಗ 1,000 ಸಬ್ಸ್ಕ್ರೈಬರ್ಸ್ ಹೆಂಗಪ್ಪ ಮಾಡೋದು, ತುಂಬ ಯೋಚನೆ ಇರುತ್ತೆ. ಅಂಥದ್ರಲ್ಲಿ ನಾನು ಈಗ ಆಲ್ರೆಡಿ ಪಿನ್ನ ವೆರಿಫಿಕೇಷನ್ ಲೆವೆಲಿಗೆ ಬಂದಿದ್ದೀನಿ. ಮಾನಿಟ್ರೇಷನ್ ಆನ್ ಆಗೋವರೆಗೂ ಒಂದು ಚಿಂತೆ, ಇದು ಬಂದಮೇಲೆ ಒಂದು ಚಿಂತೆ, ತುಂಬ ಖುಷಿಯಾಗುತ್ತೆ. ಇವನೇನಪ್ಪ ಆನೆಗಳದ್ದು ಮಾಹಿತಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದನ್ನು ಹೇಳ್ತಿದ್ದೀನಿ ಅಂದ್ಕೊಬಿಟ್ಟಿದ್ದೀನಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಇದು ಬರೋಕ್ಕೆ ನೀವೇ ಕಾರಣ. ಇಷ್ಟು ಬೇಗ ನನಗೆ ಸಪೋರ್ಟ್ ಮಾಡಿ ಇಷ್ಟೊಂದು ನಾನು ಬೇಗ ಮುಂದೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಎಲ್ರಿಗೂ ಥ್ಯಾಂಕ್ಸ್. ಇದೇ ರೀತಿ ನನ್ನ ಚಾನಲ್ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಮೈನ್ ವಿಷಯಕ್ಕೆ ಬರ್ತೀನಿ. ನಾನು ಅವತ್ತೇ ಹೇಳಿದ್ದೆ, ಇನ್ನೇನು ಕೆಲವೇ ದಿನಗಳಲ್ಲಿ ಫೆಬ್ರವರಿ 15ನೇ ತಾರೀಕಿನ ಒಳಗಡೆ ಕಾರ್ಯಾಚರಣೆ ಸ್ಟಾರ್ಟ್ ಆಗುತ್ತೆ ಅಂತ. ಈಗ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ತೀನಿ ನಾನು ಈಗಲೂ ಕೂಡ. ನೋಡಿದ್ರಲ್ಲ ತಂಬ್ಲೈನಲ್ಲಿ ಏನು ಹಾಕಿದ್ದೀನಿ ಅಂತ, ಅಭಿಮನ್ಯುಗೆ ಸಾಥ್ ಕೊಡೋಕ್ಕೆ ಇನ್ನೂ 2 ಬಲಶಾಲಿ ಆನೆಗಳು ಬರ್ತಾ ಇದ್ದಾವೆ, ಅದು ಅಭಿಮನ್ಯು ಅಭಿಮಾನಿಗಳಿಗೆ ಖುಷಿ ಕೊಡುವಂಥ ವಿಚಾರ. ಎಷ್ಟು ಖುಷಿಯಾಗುತ್ತಲ್ವ? ಯಾಕೆಂದರೆ ಈಗ ಟಾರ್ಗೆಟ್ಟು ಸಹ ಮೊದಲು ಫಸ್ಟು ಯಾವ ಆನೆ ಹಿಡಿತಾರೆ, ಆಮೇಲೆ ಯಾವುದು ಸೆಕೆಂಡ್ ಯಾವ್ದು ಹಿಡಿತಾರೆ, ಮೊದಲನೇ ಕಾರ್ಯಾಚರಣೆ ಯಾವುದು ಅಂತ ಏನಿಲ್ಲ. ಅಲ್ಲಿ ಎಲ್ಲ ಆನೆನೂ ಹಿಡಿಬೇಕು. ಎಲ್ಲ ಆನೆ ಅಂದರೆ ಆ ಗುಂಪು ಕಟ್ಕೊಂಡಿತ್ತಲ್ಲ 10 ಆನೆಗಳು, ಅದಲ್ಲ. ಮೇನ್ ಟಾರ್ಗೆಟ್ಟು ಕರಡಿ, ಸೀಗೆ, ಭೀಮ ಈ ಗ್ಯಾಂಗು, ಆಮೇಲೆ ಇನ್ನೊಂದು ಈ ಬೀಟಮ್ಮ ಗ್ಯಾಂಗ್ ಅಂತ ಹೆಸರಿಟ್ಟವರಲ್ಲ, ಅಲ್ಲಿ ಆ ಬೀಟಮ್ಮನೂ ಇಲ್ಲ. ಬೀಟಮ್ಮ ಅಂತ ಹೆಸರಿಟ್ಟಿದ್ದ ಆನೆನೇ ಬೇರೆ, ಇಲ್ಲಿ ಗುಂಪು ಕಟ್ಕೊಂಡು ಓಡಾಡ್ತಿರೋ ಆನೆಗಳೇ ಬೇರೆ. ಅದನ್ನೇ ಬೀಟಮ್ಮ ಗ್ಯಾಂಗ್ ಅಂತ ಅಂದ್ಕೊಂಡು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೇ. ಅಲ್ಲಿ ಬೀಟಮ್ಮ ಅಂತ ಆನೆ ಇಲ್ಲ ಅಲ್ಲಿ ಗುಂಪಲ್ಲಿ, ಅದು ತಿಳ್ಕೊಳ್ಳಿ. ಈಗ ಟಾರ್ಗೆಟ್ ಇರೋದು ಹಿಡಿದಲ್ಲ, ಭೀಮನ್ನು ಫಸ್ಟ್ ಹಿಡಿಬೇಕು ಅಂತ ಅಂದ್ಕೊಂಡಿರೋದು. ಏನಕ್ಕೆ ಅಂದರೆ ಭೀಮನ್ನು ಹಿಡ್ಕೊಂಬಂದರೆ ನಮ್ಮ ಸಾಕಾನೆಗಳ ಟೀಮ್ಗೆ 10 ಆನೆ ಬಲ. ಅಂಥ ಆನೆ ನಮ್ಮ ಟೀಮಲ್ಲಿ ಯಾವ ಆನೆನೂ ಇಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಭಿಮನ್ಯು ಇತ್ತಲ್ಲ ಈಗ, ಅದ್ರಿಗೆ 2ರಷ್ಟು ಶಕ್ತಿ ಭೀಮಂಗೆ. ಭೀಮಂಗೂ ಇನ್ನೇನು ಏಜ್ ಆಯ್ತಾ ಬಂತು, ಬಟ್ ಇರೋಷ್ಟು ದಿನ ಒಂದು 5 ವರ್ಷ 6 ವರ್ಷ ಇದ್ದರೂ ಕೂಡ ಆಲ್ಮೋಸ್ಟ್ ಎಷ್ಟೋ ಕಾರ್ಯಾಚರಣೆಗೆ ಅವನು ಆಗ್ತಾನೆ. ಭೀಮ ಒಬ್ಬ ಇದ್ದರೆ ಅಭಿಮನ್ಯುಗೆ ಒಂಥರ ಅರೆಸ್ಟ್, ಅಭಿಮನ್ಯು ಜಾಗನ ಭೀಮ ತುಂಬ್ತಾನೆ. ಭೀಮನ ಹೈಟ್ ಭೀಮನ ಕದರೆ ಬೇರೆ. ಹಂಗಾಗಿ ಈಗ ಪ್ರೆಸೆಂಟ್ ಇಳಿಬೇಕಾಗಿರೋ ಆನೆಗಳು ಈ ಮೂರುಗಳು, ಕರಡಿ, ಸೀಗೆ, ಭೀಮ. ಅತಿ ಶೀಘ್ರದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ತಾರೆ. ತಲೆ ಕೆಡಿಸ್ಕೋಬಿಡಿ. ಯಾರ್ಯಾರ ಮಾತನ್ನೋ ಕೇಳಿಕೊಂಡು ಯಾವುದೋ ಬೇರೆ ಚಾನಲ್ಗಳಲ್ಲಿ ನೋಡಿಕೊಂಡು ಮುಗೀತು ಕಾರ್ಯಾಚರಣೆ ಅಂತ ಹೇಳೋಕ್ಕೋಗ್ಬೇಡಿ ದಯವಿಟ್ಟು. ಎಲ್ಲ ಚಾನಲ್ಲೂ ನೋಡಿ ನಿಮ್ಗೆ, ಏಕೆಂದರೆ
ಅಲ್ಲಿ ಆನೆಗಳ ಬಗ್ಗೆ ಮಾಹಿತಿ ಇರುತ್ತೆ. ನಿಮಗೆ ಆ ನಂಬಿಕೆ ಇದ್ದರೆ, ಆ ಚಾನಲ್ ಹೇಳ್ತಿರೋ ಕರೆಕ್ಟ್ ಅನ್ಸಿದ್ರೆ ನೋಡಿ, ಬೇಡನ್ನಲ್ಲ. ಬಟ್ ವಿಷಯ ತಿಳ್ಕೊಳ್ಳಿ, ಏನಿರುತ್ತೆ, ಏನು ವಿಷಯ ಕೊಟ್ಟಿರ್ತಾರೆ ಅಂತ. ಸುಮ್ಮನೆ ಎಲ್ಲ ನೋಡೋಕೆ ಹೋಗ್ಬಿಡಿ. ಒಂದು ಮ್ಯಾಟ್ರ್, ಒಂದು ನಾನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂದಮೇಲೆ ಅದಕ್ಕೊಂದು ಅರ್ಥ ಇರಬೇಕು, ಅದರಲ್ಲಿ ಒಂದು ವಿಚಾರ ಇರಬೇಕು, ಆ ವಿಚಾರ ನಿಮಗೆ ತಲುಪಿಸ್ಬೇಕು, ಅದು ನಿಮಗೆ ಇಷ್ಟ ಆಗಬೇಕು. ದಯವಿಟ್ಟು ನೋಡಿ, ನಾನು ಸುಮ್ಮನೆ ಯಾವ ವಿಡಿಯೋ ಕೂಡ ಮಾಡೋಕ್ಕೆ ಹೋಗಲ್ಲ, ಅದರಲ್ಲಿ ವಿಚಾರ ಇರಬೇಕು, ಅದು ಮಾತ್ರ ವಿಡಿಯೋ ಮಾಡೋದು ನಾನು, ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ. ಆಮೇಲೆ ನಾನು ಡೇಟ್ ಹೇಳೋಕ್ಕೆ ಹೋಗಲ್ಲ ಈಗ. ಆಮೇಲೆ ಹೇಳ್ದಲ್ಲ, ಇನ್ನೂ ಎರಡು ಆನೆ ಬರ್ತಾ ಇದ್ದಾವೆ ಅಂತ. ಆ ಯಾವ ಆನೆಗಳು ಅಂತ, ಇನ್ನೇನು ಕಾರ್ಯಾಚರಣೆ ಸ್ಟಾರ್ಟ್ ಆಗೋ ಟೈಮಲ್ಲಿ ಸ್ವಲ್ಪ ಹಿಂದೆ ಮುಂದೆ ಹೇಳ್ತೀನಿ. ಯಾಕೆಂದರೆ ಈ ಪರೀಕ್ಷೆ ಕಾಪಿ ಮಾಡ್ತಾರೆ, ಇಲ್ಲಿ ಬೇರೆಯವ್ರು ಕಾಪಿ ಮಾಡೋದಿದ್ದಾರೆ, ಹಾಗಾಗಿ ನಾನು ಡೇಟು ಹೇಳ್ತಿಲ್ಲ, ಯಾವ ಆನೆ ಆ ಎರಡು ಆನೆಗಳು ಯಾವ ಅಂತಲೂ ಕೂಡ ಹೇಳ್ತಿಲ್ಲ ಈಗ. ಬಟ್ಟು ಎರಡು ಆನೆ ಎಷ್ಟು ಸೇರ್ಪಡೆ ಆಗ್ತಿದ್ದಾವೆ, ಆ ಆನೆನೇ ಈಗ ಅಭಿಮನ್ಯು ಜೊತೆ ಸೇರಿ ಫೈಟ್ ಮಾಡೋದು. ಒಟ್ಟು ಎರಡು ಆನೆ ಎಷ್ಟರ ಬರ್ತಾ ಇದ್ದಾವೆ, ಸ್ಟ್ರೆಂತ್ ಸ್ಟ್ರೆಂತ್ ಆನೆ ಹೇಳಿದ್ನಲ್ಲ, ಪರೀಕ್ಷೆ ಕಾಪಿ ಮಾಡ್ತಾರೆ, ಕಾಪಿ ಮಾಡಿಬಿಡ್ತಾರೆ. ಈಗಲೇ ಹೇಳ್ಬಿಟ್ರೆ, ಈಗಲೇ ಹೇಳಲ್ಲ, ಹೇಳ್ತೀನಿ, ಆ ಟೈಮ್ ಬರುತ್ತೆ, ವೆಯ್ಟ್ ಮಾಡಿ. ಬಟ್ ವಿಚಾರ ತಿಳ್ಕೊಳ್ಳಿ ಅಂತ ಹೇಳ್ತಿರೋದು, ವಿಚಾರ ಈ ಥರ ಇದೆ, ಎರಡು ಆನೆಗಳು ಬರ್ತಾಯಿದ್ದಾವೆ, ಅಭಿಮನ್ಯುಗೆ ಸಾಥ್ ಕೊಡ್ತವೆ, ಕಾರ್ಯಾಚರಣೆ ಸ್ಟಾರ್ಟ್ ಆಗುತ್ತೆ. ಹೇಳೋ ವಿಚಾರ ಹೇಳ್ತಾ ಇದ್ದೀನಿ ನಾನು, ನಾನು ಹೇಳಿದ್ದ ಯಾವ ವಿಚಾರನೂ ಸುಳ್ಳಾಗಿಲ್ಲ, ನೀವು ತೆಗೆದು ನೋಡ್ಕೊಳ್ಳಿ, ನಾನು ಯಾವ ಡೇಟ್ ಕೊಟ್ಟಾಗಲೂ ಕೂಡ. ಆಮೇಲೆ ನಾನು ಹೇಳಿದ ಮಾಹಿತಿನೂ ಯಾವತ್ತೂ ನಾನು ಸುಳ್ಳು ಹೇಳಿಲ್ಲ, ಅದು ನಂಬೋದು ಬಿಡೋದು ನೀವು ಬಿಟ್ಟಿದ್ದು, ಹೇಳೋ ಧರ್ಮ ಹೇಳಿದ್ದೀನಿ. ಯಾಕೆಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋದು ನೀವು, ನಿಮಗೆ ನಾನು ಮಾಹಿತಿ ಕೊಡಬೇಕಾಗಿರೋದು ನನ್ನ ಧರ್ಮ, ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ, ಇನ್ನೂ ನನ್ನ ಚಾನಲ್ನ ತುಂಬ ಬೆಳೆಸಬೇಕು, ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ನಾನು ಬೇರೆ ಯಾವುದೇ ವೀಡಿಯೋಗಳನ್ನ ಹಾಕಿದ್ರೂ ನೀವು ನೋಡ್ತಾ ಇಲ್ಲ, ಅಲ್ಲಿಗೆ ಅರ್ಥ ಆಗುತ್ತೆ ನಿಮಗೆ ಬೇಕಾಗಿರೋದು ಆನೆ. ನಾನು ಯಾವ ವೀಡಿಯೋ ಹಾಕಿದ್ರು ಕೂಡ ಇಲ್ಲಿ ಆನೆ ಆನೆ ಆನೆ, ಸರ್ ನೀವು ಆನೆ ಬಗ್ಗೆ ವಿಡಿಯೋ ಹಾಕಿ. ಇಲ್ಲ, ಇಷ್ಟು ದಿನ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ, ನಿಮಗೆ ವಿಷಯಗಳು ತಿಳಿಸ್ತಾ ಇದ್ದೆ, ಇನ್ನು ಮೇಲೆ ನಾನು ಅಲ್ಲಿಗೆ ಹೋಗಿ ವಿಡಿಯೋ ಮಾಡ್ಕೊಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಸಮಯ ಸಿಗ್ತಿಲ್ಲ, ನಾನು ಟ್ರೈ ಮಾಡ್ತೀನಿ, ಇಲ್ಲ ಅಂದ್ಕೊಂಡಿದ್ದೀನಿ, ಆಲ್ಮೋಸ್ಟ್ ಹಾಕ್ತೀನಿ, ವಿಡಿಯೋ ಮಾಡ್ತೀನಿ. ಯಾಕೆಂದರೆ ನಾನು ಸುಮ್ಮನೆ ಹೇಳ್ತಾನೆ ಇದ್ದರೆ ನಿಮಗೂ ಬೇಜಾರಾಗುತ್ತೆ, ಏನು ಬರೀ ಹೇಳ್ತಾರೆ ಒಂದು ವಿಡಿಯೋನೂ ಹಾಕಲ್ಲ ಅಂತ. ಹಾಗಾಗಿ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರೀತಿ ಹೀಗೆ ಇರಲಿ. ದಯವಿಟ್ಟು ಹೊಸದಾಗಿ ಯಾರನ್ನ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಬಟನ್ ಟ್ಯಾಪ್ ಮಾಡಿಕೊಂಡು ಆಲ್ ಕ್ಲಿಕ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.